ಕೃಷಿ ಕಾನೂನುಗಳನ್ನು ವಿರೋಧಿಸಿ ದೆಹಲಿಯಲ್ಲಿ ಕಳೆದ 68 ದಿನಗಳಿಂದ ರೈತರು ಪ್ರತಿಭಟನೆಯನ್ನು ನಡೆಸುತ್ತಾ ಇದ್ದಾರೆ ಜನವರಿ 26 ರಂದು ಈ ಒಂದು ಪ್ರತಿಭಟನೆ ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ ದೇಶಾದ್ಯಂತ ರೈತರ ಸಂಖ್ಯೆ ಆ ಪ್ರಮಾಣ ಏನಿದೆ ದೆಹಲಿಗೆ ಗಡಿಗೆ ಬರುವಂತ ಪ್ರಮಾಣ ಅದು ಸಾಕಷ್ಟು ಹೆಚ್ಚಾಗ್ತಾ ಇರುವಂತದ್ದು ಹೀಗಾಗಿ ಈ ಒಂದು ಪ್ರತಿಭಟನೆಯನ್ನು ನಿಯಂತ್ರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ ಇದೆ ಈಗಾಗಲೇ ಗಾಜಿಪುರ ಗಡಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂತದನ್ನ ನೀವಾಗಲೇ ಗಮನಿಸಿದಿರಿ ಇಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ರೈತರ ಪ್ರತಿಭಟನೆಯನ್ನು ನಿಯಂತ್ರಿಸಲಿಕ್ಕೆ ಯಾವ ರೀತಿಯಾದಂತ ವ್ಯವಸ್ಥೆಯನ್ನು ದೆಹಲಿ ಪೊಲೀಸರು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಗಮನಿಸುತ್ತಾ ಹೋಗಬಹುದು ಇಡಿ ಏನು ರಾಷ್ಟ್ರೀಯ ಹೆದ್ದಾರಿಗೆ ಬ್ಯಾರಿಕೇಡ್ಗಳ 7 ಸುತ್ತಿನ ಕೋಟೆಯನ್ನು ನಿರ್ಮಾಣ ಮಾಡಿರುವಂತದ್ದನ್ನ ನೀವು ಗಮನಿಸುತ್ತಾ ಹೋಗಬಹುದು ಸಂಪೂರ್ಣವಾಗಿ ಇಡಿ 6 ಪಥದ ರಾಷ್ಟ್ರೀಯ ಹೆದ್ದಾರಿಗೆ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಅಡವಳಿಸಿ ಏನು ತಂತಿಯ ಬೇಲಿಯನ್ನು ಹಾಕಿರುವಂಥದ್ದನ್ನು ನೀವು ಗಮನಿಸ್ತಾ ಹೋಗ್ಬೋದು ಸಾಕಷ್ಟು ದೊಡ್ಡ ಪ್ರಮಾಣದ ಭದ್ರತೆಯನ್ನು ಪೊಲೀಸರು ಮುಂದಾಗಿದ್ದಾರೆ ಜನವರಿ 26ನೇ ತಾರೀಕು ಇದೇ ಪ್ರತಿಭಟನಾ ಸ್ಥಳದಲ್ಲಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದಂಥ ರೈತರು ಕೆಂಪು ಕೋಟೆಗೆ ಪ್ರವೇಶ ಮಾಡಿದ್ರು ಅನ್ನೋ ಒಂದು ಆರೋಪ ಇರುವಂಥದ್ದು ಇಲ್ಲಿಂದ ಹೊರಟಂಥ ರ್ಯಾಲಿಯೇ ಕೆಂಪು ಕೋಟೆಯನ್ನು ಪ್ರವೇಶ ಮಾಡಿತು ಅನ್ನುವಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲೂ ಈ ರೀತಿಯಾದಂಥ ರ್ಯಾಲಿಗಳು ಆಗಬಹುದಾದಂತಹ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಸಾಕಷ್ಟು ಎಚ್ಚರಿಕೆಯ ಕ್ರಮಗಳನ್ನು ವಹಿಸಿ ಭದ್ರತೆಯನ್ನು ಹೆಚ್ಚು ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸುತ್ತಾ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಾದಂತ ತಂತಿಯ ಬೇಲಿಯನ್ನ ಹಾಕಿರುವಂತದ್ದನ್ನ ನೀವು ಗಮನಿಸಬಹುದು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಏನು ಭದ್ರತೆ ಏನಿದೆ ಇದನ್ನ ಕ್ರಾಸ್ ಮಾಡಬಾರದು ಇಲ್ಲಿಂದ ಟ್ರ್ಯಾಕ್ಟರ್ಗಳು ದೆಹಲಿಯ ಗಡಿ ಒಳಗೆ ಪ್ರವೇಶ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಬಹಳ ಪ್ರಮುಖವಾಗಿ ನೀವು ಗಮನಿಸಿದಂತ ಸಂದರ್ಭದಲ್ಲಿ ಎರಡು ಬದಿಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಅದರ ನಡುವೆ ಏನು ಬೃಹತ್ ಸಿಮೆಂಟ್ ಬ್ರಿಕ್ಸ್ ಗಳನ್ನು ಕೂಡ ಅಳವಡಿಸಲಾಗಿರುವಂತದ್ದು ಅದರ ಮಧ್ಯೆ ಕಾಂಕ್ರೀಟ್ ತುಂಬುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ ಯಾಕಂದ್ರೆ ಕಳೆದ ಸಂದರ್ಭದಲ್ಲಿ ಪ್ರತಿಭಟನೆ ನಡೆದಂತ ಸಂದರ್ಭದಲ್ಲಿ ಸಿಮೆಂಟ್ ಬ್ರಿಕ್ಸ್ ಗಳನ್ನು ಕೂಡ ಕ್ರಾಸ್ ಮಾಡಿ ಟ್ರ್ಯಾಕ್ಟರ್ ಗಳನ್ನ ಗುದ್ದಿ ಅವುಗಳನ್ನ ಮುಖ್ಯ ರಸ್ತೆಯಿಂದ ಸರಿಸಿ ದಾರಿಯನ್ನ ಮಾಡಿಕೊಂಡು ಟ್ರ್ಯಾಕ್ಟರ್ಗಳು ದೆಹಲಿಯನ್ನ ಪ್ರವೇಶ ಮಾಡಿದ್ವು ಈ ಬಾರಿ ಆ ರೀತಿಯಾದಂತ ಪ್ರಯತ್ನ ಆಗಬಾರದು ಆ ರೀತಿಯಾದಂತ ಕೆಲಸ ಆಗಬಾರದು ಅನ್ನೋ ಕಾರಣಕ್ಕೆ ಈಗ ಎಚ್ಚರಿಕೆಯನ್ನು ವಹಿಸಿ ಎರಡು ಬ್ರಿಕ್ಸ್ ಗಳ ನಡುವೆ ಸಿಮೆಂಟ್ ಅನ್ನ ತುಂಬುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ ಸಾಮಾನ್ಯವಾಗಿ ಏನು ಕಾಂಕ್ರೀಟ್ ಅನ್ನ ಹಾಕದಂತ ಸಂದರ್ಭದಲ್ಲಿ ಯಾವ ಪ್ರಮಾಣದಲ್ಲಿ ಗಟ್ಟಿಯಾಗಿರುತ್ತೆ ಅನ್ನೋದನ್ನ ಕೂಡ ನಾವು ಭಾವಿಸಬೇಕಾಗುತ್ತೆ ಹಾಗಾಗಿ ಟ್ರ್ಯಾಕ್ಟರ್ಗಳು ಕೂಡ ಒಳಗೆ ನುಸುಳಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಆ ಮುಂಭಾಗದಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನ ಯಾವ ರೀತಿಯಾಗಿ ಹಾಕಿದ್ದಾರೆ ಅನ್ನೋದನ್ನ ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಸುಮಾರು 6-7 ಹಂತದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು ಮತ್ತು ಒಂದಕ್ಕೊಂದು ಕೂಡ ಭದ್ರವಾಗಿ ಕಟ್ಟಿರುವಂಥದ್ದು ಯಾವುದೇ ಒಂದು ಬ್ಯಾರಿಕೇಡನ್ನು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಏನು ಭದ್ರತೆಯನ್ನು ಅಂದರೆ ಬ್ಯಾರಿಕೇಡ್ಗಳನ್ನು ನಿಯೋಜನೆ ಮಾಡಿ ಭದ್ರತೆಯನ್ನು ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಭದ್ರತೆಯ ಬಳಿಕ ಮತ್ತೆ ನಾವು ಮುಂದಿನ ಹಂತದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕೇಂದ್ರೀಯ ಮೀಸಲು ಪಡೆಗಳು ಈಗಾಗಲೇ ಭದ್ರತೆಗೆ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು ಈಗಾಗಲೇ ಸಾಕಷ್ಟು ಸನ್ನದ್ಧವಾಗಿ ಅವರು ಕೂಡ ಭದ್ರತೆಗೆ ನಿಂತಿದ್ದಾರೆ ಒಂದು ಕಡೆ ದೆಹಲಿ ಪೊಲೀಸರು ಮತ್ತೊಂದು ಕಡೆ ಕೇಂದ್ರೀಯ ಮೀಸಲು ಪಡೆಗಳು ಸರ್ವಸನ್ನದ್ಧವಾಗಿ ತಯಾರಾಗಿ ದಿನದ 24 ಗಂಟೆಗಳ ಕಾಲ ಕೂಡ ಇಲ್ಲಿ ಭದ್ರತೆಗೆ ನಿಂತಿರುವಂಥದ್ದನ್ನು ನೀವು ಗಮನಿಸಬಹುದು ಮೊದಲ ಹಂತದಲ್ಲಿ ಏನು ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಅದಾದ ಬಳಿಕ ಸಿಮೆಂಟ್ ಬ್ರಿಕ್ಸ್ಗಳ ನಡುವೆ ಕಾಂಕ್ರೀಟ್ ಅನ್ನು ತುಂಬಲಾಗಿದೆ ಮತ್ತು ಅದಾದ ಬಳಿಕ 7 ಹಂತದಲ್ಲಿ ಬ್ಯಾರಿಕೇಡ್ಗಳನ್ನು ಮತ್ತೆ ಒಂದಕ್ಕೊಂದು ಹೊಂದಿಕೊಳ್ಳುವಂತೆ ಗಟ್ಟಿಯಾಗಿ ಕಟ್ಟಿ ಅವುಗಳನ್ನು ನಿಯೋಜನೆ ಮಾಡಿದೆ ಅದಾದ ಬಳಿಕ ಪೊಲೀಸ್ ಭದ್ರತೆಯನ್ನು ಹೆಚ್ಚು ಮಾಡಿರುವಂಥದ್ದನ್ನು ನೀವು ಗಮನಿಸಬಹುದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ದೆಹಲಿ ಸಾರಿಗೆ ಸಂಸ್ಥೆಯ ಬಸ್ಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಒಂದು ವೇಳೆ ಈ ಎಲ್ಲವನ್ನ ಕ್ರಾಸ್ ಮಾಡಿ ರೈತರು ಪ್ರತಿಭಟನೆಯಿಂದ ಏನು ದೆಹಲಿ ಒಳಗೆ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಬಂಧಿಸಿ ತೆಗೆದುಕೊಂಡು ಹೋಗಲಿಕ್ಕೆ ಕೂಡ ಪ್ರಯತ್ನ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಇದರ ಜೊತೆಗೆ ನಾವಿಲ್ಲಿ ವಜ್ರ ಮತ್ತು ವಾಟರ್ ಕೆನಾನನ್ನು ಕೂಡ ನೋಡ್ಬೋದು ಪ್ರತಿಭಟನೆ ಏನಾದರೂ ಕೈ ಮೀರುವಂಥ ಸಾಧ್ಯತೆಗಳು ಕಂಡು ಬಂದಂಥ ಸಂದರ್ಭದಲ್ಲಿ ಈ ಒಂದು ವಾಹನಗಳನ್ನು ಬಳಕೆ ಮಾಡಲಿಕ್ಕೆ ಸಿದ್ಧ ಮಾಡಿಕೊಂಡಿರುವಂಥದ್ದು ಒಂದು ಕಡೆ ಅಶ್ರುವಾಯನ ಕೂಡ ಸಿದ್ಧ ಆಗಿರುವಂಥದ್ದು ಮತ್ತೊಂದು ಕಡೆ ವಾಟರ್ ಏನು ಕೆನಾನ್ ಕೂಡ ಸಿದ್ಧ ಆಗಿರುವಂಥದ್ದು ಜಲಪಿರಂಗಿ ಬಳಸಲಿಕ್ಕೆ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಪೊಲೀಸರು ಸಿದ್ಧವಾಗಿ ನಿಂತಿರುವಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಯಾವುದೇ ಕಾರಣಕ್ಕೂ ಕೂಡ
ರೈತರ ಪ್ರತಿಭಟನೆ ಅಂದ್ರೆ ದೆಹಲಿಯ ಗಡಿಯಲ್ಲಿ ನಡೆಯುತ್ತಿರುವಂತ ಪ್ರತಿಭಟನೆ ಅದು ದೆಹಲಿಯ ನಗರವನ್ನ ಪ್ರವೇಶಿಸಬಾರದು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ರೀತಿಯಾದಂತ ಸಿದ್ಧತೆಗಳನ್ನು ಇಲ್ಲಿ ಮಾಡ್ಕೊಂಡಿರುವಂತದ್ದು ಇದರ ಜೊತೆಗೆ ಇದು ಈಗ ನೀವು ನೋಡಿದಂತ ದೃಶ್ಯಗಳೇನಿತ್ತು ಇದು ಏನು ಯಮುನಾ ಎಕ್ಸ್‌ಪ್ರೆಸ್ ಹೈವೇಯ ಫ್ಲೈಓವರ್ನ ಮೇಲಿನ ದೃಶ್ಯಾವಳಿಗಳನ್ನ ನೀವು ಇಷ್ಟೊತ್ತು ಕೂಡ ಗಮನಿಸಿದ್ರಿ ಇಲ್ಲಿ ಯಾವ ರೀತಿಯಾದಂತ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿದೆ ಅಂತ ಇದರ ಜೊತೆಗೆ ಫ್ಲೈಓವರ್ನ ಕೆಳಗಡೆ ಕೂಡ ಮತ್ತೊಂದಿಷ್ಟು ಭದ್ರತೆಯನ್ನು ಹೆಚ್ಚು ಮಾಡಿದೆ ಸರ್ಕಾರ ಒಂದು ಹಂತ ಮುಂದೋಗಿ ಅಲ್ಲಿ ಮುಳ್ಳಿನ ಹಾಸಿಗೆಯನ್ನ ಹಾಸುವಂತ ಪ್ರಯತ್ನವನ್ನ ಕೂಡ ಮಾಡಿದೆ ಅಂದ್ರೆ ಅಲ್ಲಿಂದ ಟ್ರ್ಯಾಕ್ಟರ್ ಒಳಗಡೆ ದೆಹಲಿ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಅದು ಪಂಚರ್ ಆಗಬೇಕು ಆ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದೆ ಆ ಒಂದು ವ್ಯವಸ್ಥೆ ಕೂಡ ಹೇಗಿದೆ ಅನ್ನೋದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಆಗಲೇ ನಿಮಗೆ ಗಾಜಿಪುರ ಗಡಿ ಭಾಗದಲ್ಲಿರುವಂತ ಯಮುನಾ ಎಕ್ಸ್‌ಪ್ರೆಸ್ ಹೈವೇ ಆರು ಪಥದ ರಸ್ತೆಗೆ ಅಳವಡಿಸಿರುವಂತ ಭದ್ರತೆಯನ್ನು ತೋರಿಸಿದೆ ಅದರ ಕೆಳಗಿನ ಪ್ರದೇಶವನ್ನು ಕೂಡ ಈಗ ನೀವು ನೋಡಬಹುದು ಅತಿ ಹೆಚ್ಚು ಟ್ರ್ಯಾಕ್ಟರ್ಗಳು ಇಲ್ಲಿಂದಲೇ ಪ್ರವೇಶ ಮಾಡುವಂತ ಸಾಧ್ಯತೆಗಳಿರುವಂತ ಹಿನ್ನೆಲೆಯಲ್ಲಿ ಆರಂಭದಲ್ಲೇ ಬ್ಯಾರಿಕೇಡ್ನ ಮುಂಭಾಗದ ಆರಂಭದಲ್ಲೇ ಏನು ಮುಳ್ಳಿನ ಹಾಸಿಗೆಯನ್ನು ಹಾಸಿರುವಂಥದ್ದನ್ನು ನೀವು ಗಮನಿಸಬಹುದು ರೋಡ್ಗಳಿಗೆ ಏನು ಮೊಳೆಗಳನ್ನು ನೆಟ್ಟಿರುವಂಥದ್ದನ್ನು ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಒಂದು ವೇಳೆ ಟ್ರ್ಯಾಕ್ಟರ್ಗಳು ಗಡಿಭಾಗದಿಂದ ಒಳಗಡೆ ನುಸುಳುವಂಥ ಪ್ರಯತ್ನ ಏನಾದರೂ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಮೊಳೆಗಳು ಟ್ರ್ಯಾಕ್ಟರ್ಗಳ ಟೈರ್ಗಳಿಗೆ ಚುಚ್ಚಿ ಅದು ಅದೇ ಸ್ಥಳದಲ್ಲಿ ಪಂಚರ್ ಆಗಬೇಕು ಇದರಿಂದ ಹಿಂಭಾಗದಿಂದ ಬರುವಂಥ ಟ್ರ್ಯಾಕ್ಟರ್ಗಳಿಗೆ ಅಡ್ಡಿಯಾಗಬೇಕು ಯಾವುದೇ ಕಾರಣಕ್ಕೂ ಕೂಡ ಟ್ರ್ಯಾಕ್ಟರ್ಗಳು ಮುಂದೆ ಬರಲಿಕ್ಕೆ ಸಾಧ್ಯ ಆಗಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ದೆಹಲಿ ಪೊಲೀಸರು ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ 6-7 ಹಂತದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಸಿಮೆಂಟ್ ಬ್ರಿಕ್ಸ್ಗಳ ನಡುವೆ ಕಾಂಕ್ರೀಟ್ ತುಂಬುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದು ಅಷ್ಟು ಅಲ್ಲದೆ ತಂತಿ ಬೇಲಿಯನ್ನು ಹಾಕಿದ್ದಾರೆ ಇದೆಲ್ಲವೂ ಸಾಲದು ಅನ್ನುವಂತೆ ಈಗ ನೀವು ಗಮನಿಸಿದಂಥ ಸಂದರ್ಭದಲ್ಲಿ ಮುಳ್ಳಿನ ಅಂದರೆ ಮೊಳೆಗಳನ್ನು ನೆಡುವ ಮೂಲಕ ಈ ಒಂದು ಪ್ರದೇಶ ಏನಿದೆ ಈ ಒಂದು ಪ್ರದೇಶವನ್ನು ಇದು ಮಾಡಿರುವಂಥದ್ದು ಕೇವಲ ಈ ಒಂದು ಜಾಗ ಮಾತ್ರ ಅಲ್ಲದೆ ಬಹಳಷ್ಟು ಮುಖ್ಯ ರಸ್ತೆಗಳೇನಿದ್ದಾವೆ ಟ್ರ್ಯಾಕ್ಟರ್ ಸಂಚರಿಸಬಹುದಾದಂಥ ಮುಖ್ಯ ರಸ್ತೆಗಳೇನಿದ್ದಾವೆ ಆ ಎಲ್ಲ ರಸ್ತೆಗಳನ್ನು ಕೂಡ ಇದೇ ಆ ರೀತಿಯಾಗಿ ಮಾಡಿರುವಂಥದ್ದನ್ನು ನೀವು ಗಮನಿಸ್ತಾ ಹೋಗ್ಬೋದು ಯಾವುದೇ ಕಾರಣಕ್ಕೂ ಕೂಡ ಟ್ರ್ಯಾಕ್ಟರ್ಗಳು ಈ ಒಂದು ಮುಖ್ಯ ರಸ್ತೆಯಿಂದ ದೆಹಲಿ ಗಡಿಯನ್ನು ಪ್ರವೇಶ ಮಾಡದಂತೆ ಎಚ್ಚರಿಕೆ ವಹಿಸುವಂಥ ಕೆಲಸವನ್ನು ಮಾಡಲಾಗಿದೆ ನನ್ನ ಈ ಭಾಗದಲ್ಲಿ ನೀವು ಗಮನಿಸಿದಂಥ ಸಂದರ್ಭದಲ್ಲಿ ಮೇಲ್ಛಾವಣಿಯಲ್ಲಿ ಅಂದರೆ ಫ್ಲೈಓವರ್ನ ಮೇಲ್ಭಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಾಗಿತ್ತು ಅದೇ ರೀತಿಯಾದಂಥ ಪರಿಸ್ಥಿತಿಯನ್ನು ಕೂಡ ಇಲ್ಲೂ ಕೂಡ ನಿರ್ಮಾಣ ಮಾಡಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ಕಂಪ್ಲೀಟಾಗಿ ಏನು ಸಿಮೆಂಟ್ ಬ್ರಿಕ್ಸ್ಗಳ ನಡುವೆ ಏನು ಕಾಂಕ್ರೀಟನ್ನು ಹಾಕಿದ್ದಾರೆ ಮತ್ತು 3-4 ಹಂತಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಟ್ರ್ಯಾಕ್ಟರ್ ಪ್ರವೇಶ ಮಾಡಬಾರ್ದು ಅನ್ನುವಂಥದ್ದು ಪೊಲೀಸರ ಉದ್ದೇಶ ಆಗಿದೆ ಈ ಭಾಗದಲ್ಲಿ ನೀವು ಗಮನಿಸಿದಂಥ ಸಂದರ್ಭದಲ್ಲಿ ನಿಮಗೆ ಆ ಪ್ರತಿಭಟನೆಯ ಕಾವು ಹೇಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಹೋಗ್ಬೋದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರ ಸಂಖ್ಯೆ ಏನಿದೆ ಗಾಜಿಪುರ ಗಡಿಯಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇರುವಂಥದ್ದು ರಾಕೇಶ್ ಟಿಕಾಯತ್ ಕರೆ ಕೊಟ್ಟ ಬಳಿಕ ಈ ಒಂದು ಪ್ರತಿಭಟನೆಗೆ ಭಾರಿ ಬೆಂಬಲ ವ್ಯಕ್ತ ಆಗ್ತಾ ಇರುವಂಥದ್ದು ಭಾಳಷ್ಟು ಪ್ರದೇಶಗಳಿಂದ ಬೇರೆ ಬೇರೆ ಆ ಊರುಗಳಿಂದ ರೈತರು ಟ್ರ್ಯಾಕ್ಟರ್ಗಳಲ್ಲಿ ತಂಡೋಪತಂಡವಾಗಿ ಆಗಮಿಸ್ತಿದ್ದಾರೆ ಆಗಮಿಸಿ ಇಲ್ಲಿ ಆ ಪ್ರತಿಭಟನಾ ಸ್ಥಳದಲ್ಲಿ ನೆರೀತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ಳಬಹುದಾದಂಥ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು ನಾನಿಲ್ಲಿ ಒಂದಿಷ್ಟು ರೈತರನ್ನು ಕೂಡ ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ ಪ್ರತಿಭಟನಾಕಾರ ರೈತರು ಏನಿದ್ದಾರೆ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಅವ್ರು ಏನು ಹೇಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ರೀತಿಯಾದಂಥ ಸರ್ಕಾರದ ನಿಲುವು ಏನಿದೆ ಅದಕ್ಕೆ ಅವ್ರೇನು ಪ್ರತಿಕ್ರಿಯೆ ಅಂತ ಕೊಡ್ತಾರೆ ಅಂತ ಸರ್ದಾರ್ ಜಿ ಅಭಿ ತುಮ್ ಯಾ ದೋ ಮಹಿನೆ ಸೇ ಪ್ರೊಟೆಸ್ಟ್ ಕರ್ ರೇ ಆಜ್ ತಕ್ ಐಸೆ ಭದ್ರತಾ ನಹೀ ಥಾ ಆಜ್ ಕಲ್ ಸೇ ಯೇ ವ್ಯವಸ್ಥಾ ಶುರು ಕಿ ಹೈ ಕೈಸಾ ಲಗ್ತಾ ಆಪ್ಕೋ ಯೇ ಕರ್ನಾ ಚಾಹಿಯೇ ಥಾ ಇತನಾ ದೇಖೋ ಜಿ ಹಮ್ ಆಜ್ ಜೋ ಹೈ ನಾ ಸಿಂಗೂ ಬಾರ್ಡರ್ ಸೇ ಇಧರ್ ದೇಖ್ನೇ ಆಯೇ ಹೈ ಹಮ್ ಉಧರ್ ಥೇ ಹಮ್ ಉಧರ್ ಮತಲಬ್ ಚಾರ್ ಬಾರ್ ಮೈ ಉಧರ್ ಆ ಚುಕಾ ಹೂಂ ತೋ ಆಜ್ ಹಮ್ನೆ ಯಹೀ ದೇಖ್ನೇ ಕಹ था भी उधर कील गाड़ रहे हैं हमें सब जो जानकारी मिल रही थी भी उधर कील गाड़ रहे हैं भी हमारा तो उधर नेट नहीं चल रहा था लेकिन हमारे घरों में से फोन आ रहे हैं भी उधर कील गाड़ रहे हैं खड्डे खोद रहे हैं दीवारें निकाल रहे हैं ये देखो कंडियाली तार है ये जो ह्यूमन राइट्स की तरफ से ये हमारे खेतों के लगाने के लिए भी मनाही है मतलब कोर्ट की तरफ से ये कानून है भी हम नहीं लगा सकते लेकिन इन्होंने हम इंसानों के लिए लगाई है मतलब इसमें इससे शर्मनाक बात और क्या हो सकती है और एक कील लगाए हैं कि हमारी ये हम इस देश के वासी हैं ठीक है ना बछिंदे हैं हम इस देश के तो हमें के हमें रोकने के लिए कितने मतलब गलत तरीके से सब कुछ कर रहे हैं
मतलब हमारी बात सुनने के बजाय के लिए हमें वो रोकने के लिए गलत जो है तरीके अपना रहे हैं। इतना भद्रता बॉर्डर पे भी नहीं हो सकता। हाँ बॉर्डर पे, ये तो बॉर्डर पे नहीं भी, हम डेरा बाबा नानक गुरदासपुर जिला है हमारा, और हम हमारे से पाकिस्तान का बॉर्डर 8 किलोमीटर है, हम वहां से आए हैं, उधर नहीं है ऐसा। एक कंडियाली तार है, हमने पूरा देखा हुआ है उधर, जहाँ अब कॉरिडोर बना है वो पाकिस्तान के जो पीछे से समझौता हुआ था ना, कॉरिडोर बना है डेरा बाबा नानक में, हम वहां से आए हैं, तो ऐसे इंतजाम तो उधर भी नहीं है जितने इधर किए हुए हैं। आप क्या कर सकते हैं सर? ये सर मोदी सरकार सोचती है भी ये डर कर भाग जाएंगे किसान ये तार देख कर। हम तो 24 घंटे तार में रहते हैं, जो हमारा जम्पल हुआ ना, जब पैदा हुए उस तार के साथ ही हम पैदा हुए हैं, तो हम इससे नहीं डरेगा। मोदी सरकार जितना मर्जी भी डराए, हम नहीं डरेगा, बेशक और जितना मर्जी भी तार लगाए। शायद लगता है मोदी सरकार ही डर गए क्योंकि इतना व्यवस्था कर चुकी है। वो डरी हुई तो इसलिए कर रहा है, मोदी सरकार डरा हुआ था इसलिए ये बंदोबस्त कर रहा है। उसको रात को नींद नहीं आता, इसलिए उसने किले काट रखे है कि कहीं सरदार मेरे छाती पे आग चढ़ गया। उसको रात को भाई को मोदी जी को रात को नींद नहीं आता, इसलिए उसने रास्ते में किले काट दिए, ऐसे वायरें लगा दी है, कई इंसान इधर ना जाए। वो तो पशु है, पशु से बेहतर है, मैं पशु ही नहीं कह सकता, पशु तो एक बहुत अच्छा जानवर है, मानता है इंसान की बात, लेकिन वो पशु से भी गया गुजरा हुआ है, इसलिए उसको सोचना चाहिए इंसानियत के लिए। इंसान उसका जमीर मार चुका है, उसको थोड़ा जगाना चाहिए, हिलाना चाहिए। हम लोग इसलिए प्रोटेस्ट कर रहे हैं शांत, वो भी शांतिपूर्वक से, ऐसा नहीं कि हल्ला नहीं गुल्ला नहीं है। ये लोग जानबूझ के हल्ला गुल्ला करवाते हैं, अपने आदमी डालते हैं बीच में, RSS के BJP के गुंडे लेके आते हैं तो इधर हल्ला कराते हैं। ये सभी स्त्री को स्थायित्री को सिंगू बॉर्डर में ऐसे किया है, उसने BJP के और RSS का आदमी लाया, उसको जैकेट पहना दिया, हेलमेट लगा दिया और नीचे जीन्स लगा हुआ है, तो लोगों ने पहचान लिया, अभी उसके ऊपर वो बात नहीं कर सकते। इतना बात है मेरे भाई को, खालसा भाई फतेह। बताइए सर, हम शिकार माशिया गाँव से आए हैं, वहाँ से इधर प्रोटेस्ट के लिए आए हैं। जो ये व्यवस्था रख रखी है ना इसलिए, ये बहुत कमज़ोर बात है, माड़ी बात है, अच्छी बात नहीं है, लेकिन जो ये हो रहा है ना, हम डरते हैं इस बात से कि ये तो अंग्रेजों से भी बदतर राज हो जाएगा, तो फिर कैसे इसको हटाएंगे? अभी वक्त है, अभी इसको हटा दें तो अच्छा है, नहीं तो मुश्किल है, बाद में तो हो ही नहीं सकेगा। हम यही बस कहना चाहते हैं। क्या सरकार को क्या वार्निंग दे सकते हैं? आप इतना व्यवस्था कर चुके हैं, बॉर्डर में भी इतना व्यवस्था नहीं है, यहाँ इतना व्यवस्था क्यों? यो प्रोटेस्ट को खत्म करने के लिए कोशिश कर रहे कि नहीं? देखो, प्रोटेस्ट को खत्म करने की तो कोशिश वो करेगा ही, क्योंकि उसका हमें नहीं लगता कि वो इसके बारे में कुछ सोचेगा, क्योंकि मैं तो समझता हूँ कि उसका दिमाग ही नहीं है, तो वैसे नहीं करना चाहिए। हम उसके सब हम वोटर हैं उसके, हम क्यों वोट दिया उसको, बनाया, ऐसे थोड़ा हमको ऐसे कर देगा कि इधर फेंक दो उधर फेंक दो, ये बहुत बुरी बात है, अच्छी बात नहीं है। ಇದಿಷ್ಟು ಇಲ್ಲಿರುವಂಥ ರೈತರು ಹೇಳುವಂಥದ್ದು, ನಾವು ಈ ದೇಶದ ನಾಗರಿಕರು, ನಾವು ಮತದಾರರು, BJP ಸರ್ಕಾರಕ್ಕೆ ಕಳೆದ ಬಾರಿ ಮತವನ್ನು ಕೂಡ ಕೊಟ್ಟಿದ್ದೀವಿ, ಈಗ ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಬಂದಿದ್ದೀವಿ, ಇಂಥ ಸಂದರ್ಭದಲ್ಲಿ ಸರ್ಕಾರ ಹೀಗೆ ಅಮಾನ್ಯವಾಗಿ ನಡ್ಕೊಳ್ಳುವಂಥದ್ದು ಸರಿಯಲ್ಲ, ಕೂಡಲೇ ಈ ರೀತಿಯಾದಂಥ ವ್ಯವಸ್ಥೆ ಏನಿದೆ ಇದನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅನ್ನೋ ಒಂದು ಆಗ್ರಹವನ್ನು ಇಲ್ಲಿಯ ರೈತರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ TV, ನವದೆಹಲಿ.